ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಹಾಲೊಳಿಗೆ ರೆಸಿಪಿ ನೋಡಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ ನಾನು ಮೊದಲಿಗೆ ಗಸಗಸೆ ತೆಂಗಿನಕಾಯಿ ಕಡಲೆ ಮತ್ತು ಏಲಕ್ಕಿ ಬೆಲ್ಲ ಹಾಲು ಮತ್ತು ಹಿಟ್ ಕಲ್ಸ್ಕೊಳ್ಳಿಕ್ಕೆ ಮೈದಾ ಇಟ್ಟು ನೀವು ಗೋಧಿ ಹಿಟ್ಟಾದರೂ ತೊಗೊಳ್ಳಿ ಇಲ್ಲಾಂದರೆ ಎರಡು ಮಿಕ್ಸ್ ತೊಗೊತೀನಿ ಅಂದರೆ ಹಾಗಾದರೂ ತೊಗೊಳ್ಳಿ ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಮತ್ತು ನೀವು ಲಾಸ್ಟಲ್ಲಿ ಗಾರ್ನಿಷ್ಗೆ ಡ್ರೈ ಫ್ರೂಟ್ಸ್ ಆದರೂ ತೊಗೊಳ್ಳಿ ಪಿಸ್ತಾ ಬಾದಾಮಿ ಗೋಡಂಬಿ ಆ ಥರ ಏನಾದರೂ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಈಗ ನಾನು ಇದನ್ನೆಲ್ಲ ರುಬ್ಕೊಂಬರ್ತೀನಿ ತೆಂಗಿನಕಾಯಿ ಹುರ್ಗಡ್ಲೆ ಹೇಲಕ್ಕಿ ಗಸಗಸೆ ಎಲ್ಲ ನಾನು ರುಬ್ಕೊಂಬಂದು ನೋಡಿಸ್ತೀನಿ ನಿಮ್ಗೆ ಯಾವ ಥರ ಇರುತ್ತೆ ಅಂತ ನೋಡಿ ಈ ಥರ ನಾನು ನುಣ್ಣು ಪೇಸ್ಟ್ ಮಾಡ್ಕೊ ಬಂದಿದ್ದೀನಿ ಈ ಥರ ನುಣ್ಣುಗಿರಬೇಕು ತುಂಬ ಚೆನ್ನಾಗಿರುತ್ತೆ ಆಗ ಈಗ ನಾವು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋದು ಹೋಗೋಣ ನೋಡಿ ನಾನು ಪಾಕ್ ಪಾಕ ಮಾಡ್ಕೊಳ್ಳೋದಕ್ಕೆ ಹಾಲು ಮಾಡ್ ಹಾಲು ಮಾಡ್ಕೊಬೇಕಲ್ವಾ ಹಾಲೊಳಗೆಗೆ ಅದರಿಂದ ನಾನು ಈ ಬೆಲ್ಲನ ಕೊಟ್ಬಿಟ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಲೋಟ ನೋಡಿ ಈ ಥರ ಪಾಕ ಆಗಿದೆ ಈ ಥರ ಪಾಕ ಬಂದ ಮೇಲೆ ನಾನು ಇದನ್ನು ಅದರೊಳಗೆ ಸರ್ವ್ ಮಾಡ್ಕೊತೀನಿ ನೋಡಿ ಈ ಥರ ಫುಲ್ ಹಾಕ್ಕೊಂಬಿಟ್ಟು ಮತ್ತೆ ಇದನ್ನು ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕೋಬೋದು ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಟೂ ಡೇಸ್ ಸಿಟ್ಕೊಂಡ್ರು ಏನಾಗೋದಿಲ್ಲ ಈ ಪಾಕ ನೋಡಿ ನಾನು ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಡ್ತಾ ಬರ್ತೀನಿ ಇದು ಒಂದು ಚೆನ್ನಾಗಿ ಒಂದು ಟೆನ್ ಮಿನಿಟ್ಸ್ ಕುದಿ ಬರಲಿ ಕುದಿ ಬಂದಾಗ ನಾವು ನೆಕ್ಸ್ಟ್ ಪ್ರೊಸೆಸರ್ಗೆ ಹೋಗೋಣ ನೋಡಿ ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ ನಾವು ಹಾಗೆ ಬೇಕಾದ್ರೂ ಕುಡಿಬೋದು ಆ ಥರದ ಇರುತ್ತೆ ನೋಡಿ ನಾನು ಹಾಲು ಹಾಕ್ಕೊಂಡು ಈಗ ಮಿಕ್ಸ್ ಕೊಟ್ಟಿದ್ದೀನಿ ನೋಡಿ ಹಾಲು ಹಾಕ್ಕೊಂಡ್ಮೇಲೆ ಈ ಥರ ಕಲರ್ ಚೇಂಜ್ ಆಗಿದೆ ಇದು ಚೆನ್ನಾಗಿ ಕಾಯ್ತಾ ಕಾಯ್ತಾ ಇದು ಇನ್ನೂ ಕಲರ್ ಚೇಂಜ್ ಆಗುತ್ತೆ ನಮಗೆ ಮೊದಲು ಕಲರ್ ಬರುತ್ತೆ ಆ ಥರ ಬರುತ್ತೆ ಇದು ಈಗ ಆಯಿತು ಅದು ಈಗ ನಾನು ಮೈದಾ ಇಟ್ಟು ಕಲಿಸ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತ ಬನ್ನಿ ಒಂದು ಚಿಟಕಿ ಉಪ್ಪಬೇಕಾದ್ರೆ ಹಾಕ್ಕೊಬೋದು ನೀವು ಈ ಟೈಮಲ್ಲಿ ನೋಡಿ ನಾನು ಯಾವ ಥರ ಕಲ್ತಿದ್ದೀನಿ ಅಂತ ನೋಡಿಸ್ತೀನಿ ನಿಮಗೆ ನೆಕ್ಸ್ಟ್ ನೋಡಿ ಈ ಥರ ಸಾಫ್ಟಾಗೆ ಕಲಿಸ್ಕೊಳ್ಬೇಕು ಆವಾಗ ಪೂರಿ ಚೆನ್ನಾಗಿ ಉಬ್ಬುತ್ತೆ ಈಗ ನಾನು ಪೂರಿ ಮಾಡ್ಕೊತೀನಿ ನೋಡಿಸ್ತೀನಿ ಬನ್ನಿ ಯಾವ ಥರ ತೊಗೊಬೇಕು ಅನ್ನೋದೆಲ್ಲ ನೋಡಿ ಈ ಸೈಜಲ್ಲಿ ತೊಗೊಂಡಿದ್ದೀನಿ ಈ ಸೈಜಲ್ಲಿ ತೊಗೊಂಡು ನಾನು ಪೂರಿ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ದಪ್ಪನೇ ತೆಳ್ಳಗೆ ಎಲ್ಲ ಉಸ್ಕೊಂಡ್ರೆ ಪೂರಿ ಉಬ್ಬೋದಿಲ್ಲ ಆದ್ದರಿಂದ ಸ್ವಲ್ಪ ದಪ್ಪ ಇರಬೇಕು ಜಾಸ್ತಿ ದಪ್ಪ ಅಲ್ಲ ಮೀಡಿಯಮ್ಮಾಗೆ ಈಗ ನೋಡಿ ನಾನು ಯಾವ ಥರ ಕರ್ಕೊತೀನಿ ಅಂತ ನಾನು ಪೂರಿ ನೋಡಿ ಈಗ ಯಾವ ಥರ ಉಬ್ಬುತ್ತೆ ಅಂತ ನೋಡಿ ಈ ಥರ ಉಬ್ಬಿದೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಯಾವ ಥರ ಬರ್ತಾಯಿದೆ ಪೂರಿ ಅಂತ ಪೂರಿಗೆ ಇದು ಸರ್ವ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಇನ್ನೊಂದು ಪೂರಿ ಹಾಕಿ ನೋಡಿಸ್ತಾ ಇದ್ದೀನಿ ನಾನು ಅದು ಯಾವ ಥರ ಉಬ್ಬುತ್ತೆ ನೋಡಿ ಅದು ತುಂಬ ಚೆನ್ನಾಗಿ ಬಂತು ನೋಡಿದ್ರಲ್ಲ ಯಾವ ಥರ ಬರ್ತಾಯಿದೆ ಅಂತ ಈ ಥರ ಪೂರಿ ಉಬ್ಬಿದ್ರೆ ಚೆನ್ನಾಗಿ ಬರುತ್ತೆ ನಮಗೆ ಹಾಲೋಳಿಗೆ ರೆಸಿಪಿ ತಿನ್ನೋದಕ್ಕೂ ಚೆನ್ನಾಗಿ ಸಾಫ್ಟಾಗಿರುತ್ತೆ ನೋಡಿ ಈಗ ನಾನು ಈಗ ನಿಮಗೆ ಸರ್ವ್ ಮಾಡಿ ನೋಡಿಸ್ತೀನಿ ನೋಡಿ ಈ ಪಾಕ ರೆಡಿ ಆಗಿದೆ ಅಲ್ವಾ ಇದನ್ನು ಆಫ್ ಮಾಡ್ಕೊಬಿಟ್ಟು ನಿಮಗೆ ಪೂರಿ ಜೊತೆ ಹಾಲೊಳಗೆ ಯಾವ ಥರ ಸರ್ವ್ ಮಾಡೋದು ಅನ್ನೋದು ನೋಡಿಸ್ತೀನಿ ಬನ್ನಿ ಸರ್ವ್ ಮಾಡಿ ನಿಮಗೆ ಮತ್ತೆ ಸಿಗ್ತೀನಿ ನೋಡಿ ಈ ಥರ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಮೇಲೆಗಡೆ ಡ್ರೈ ಫ್ರೂಟ್ಸ್ ಮತ್ತು ಬಾದಾಮಿ ಗೋಡಂಬಿ ಕೇಸರಿ ದಳ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಯಾವ ಥರ ಮಾಡೋದು ಅಂತ ತುಂಬ ಸುಲಭವಾಗಿ ಮಾಡ್ಬೋದು ಈ ಹಾಲು ಹೋಳಿಗೆ ರೆಸಿಪಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಹಾಲು ಹೋಳ್ಗೆ ರೆಸಿಪಿ ಯಾವ ಥರ ಮಾಡೋದು ಅಂತ ತುಂಬ ಸುಲಭವಾಗಿ ಮಾಡ್ಬೋದು ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋಲಿ ಏನು ಮಾಡ್ತಾಯಿದ್ದೀನಿ ಯಾರೆಲ್ಲ ನೋಡ್ತಾ ಇದ್ರು ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಗಳಿಗೆ ಏನು ಮಾಡ್ತಾ ಥ್ಯಾಂಕ್ ಯು